ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರೋ ಶ್ರೀ ಅಧೋಕ್ಷಜ. ಇಲ್ಲೇ ಅಧೋಕ್ಷಜ ನಾಮಕ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಪರಮಾತ್ಮನಿಗೆ ಅಧೋಕ್ಷಜ ಅಂತ ಯಾಕೆ ಹೆಸರು ಬಂತು ಅಂದರೆ, ಎಂದಿಗೂ ಕೆಳಗೆ ಹೋಗದ ಅಥವಾ ಪರಾಜಯವನ್ನು ಹೊಂದದ, ಯಾವಾಗಲೂ ಉತ್ತಮ ಸ್ಥಾನದಲ್ಲಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ಅಧೋಕ್ಷಜ ಅಂತ ಕರೀತಾರೆ. ಜಾತು ಕದಾಚಿತಪಿ ಅಧಃ ನ ಕ್ಷೀಯತೆ ಇತಿ ಅಧೋಕ್ಷಜ. ಇನ್ನೊಂದರ್ಥ, ಅಧಃ ಕೃತಾನಿ ಅಕ್ಷಾಣಿ ಇಂದ್ರಿಯಾಣಿ ಎಂಬ ವ್ಯುತ್ಪತ್ತಿಯಿಂದ ಜಡ ಇಂದ್ರಿಯಗಳಿಗೆ ಗೋಚರನಾಗದವ ಅಂದರೆ, ಜಡ ಇಂದ್ರಿಯಗಳಿಂದ ಯಾರನ್ನು ನೋಡಲು ಸಾಧ್ಯವಿಲ್ಲವೋ ಅಂತಹ ಪರಮಾತ್ಮನೇ ಅಧೋಕ್ಷಜ. ಮೂರನೇ ಅರ್ಥ, ಅಧಃ ತಮ್ಮ ಧರ್ಮವನ್ನು ಬಿಟ್ಟು ಪತಿತರಾದವರಲ್ಲಿ ಇಲ್ಲ ಉತ್ತಮರಾದವರಲ್ಲಿ ಮಾತ್ರ ಇರುವಂತಹ ಕ್ಷಾಹ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಇವುಗಳಿಂದ ಜ ಎಂದು ತಿಳಿಯಲ್ಪಡುತ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಅಧೋಕ್ಷಜ ಅಂತ ಕರೀತಾರೆ. ಇನ್ನೊಂದರ್ಥ, ಅಧಃ ಅಂದರೆ ಧರ್ಮವನ್ನು ಬಿಟ್ಟವರ ಹತ್ತಿರ ನಕ್ಷೀಯತೆ ಎಂದಿಗೂ ಹೋಗೋದಿಲ್ಲ. ಧರ್ಮದಲ್ಲಿ ಇದ್ದವರ ಹತ್ರನೇ ಪರಮಾತ್ಮ ಹೋಗ್ತಾನೆ, ಧರ್ಮ ಬಿಟ್ಟವರ ಹತ್ರ ಹೋಗೋದಿಲ್ಲ. ಅದರಿಂದಾಗಿ ಅವನಿಗೆ ಅಧೋಕ್ಷಜ ಅಂತ ಹೆಸರು. ನಾವು ನಮ್ಮ ಧರ್ಮವನ್ನು ಬಿಟ್ಟು ಶಾಸ್ತ್ರಗಳ ಶ್ರವಣವನ್ನು ಮಾಡದೆ ಪತಿತರಾದರೆ ದೇವರ ಅನುಗ್ರಹ ಎಂದಿಗೂ ಆಗೋದಿಲ್ಲ. ಹಾಗಾದರೆ ನಾವು ನಮ್ಮ ಧರ್ಮವನ್ನು ತಿಳಿಯಬೇಕಾಗಿದ್ದರೆ, ಶಾಸ್ತ್ರದ ಸಾರವನ್ನು ತಿಳಿಯಬೇಕಾಗಿದ್ದರೆ ಸಜ್ಜನರ ಸಂಘವನ್ನು ಮಾಡುವುದು ಅನಿವಾರ್ಯ. ಆದ್ದರಿಂದಲೇ ಕನಕದಾಸರು ಸಾಧು ಸಂಘವನ್ನು ಕೊಡು, ಅವರ ಸಂಘದಿಂದ ನಿನ್ನನ್ನು ಭಜಿಸುವಂತೆ ಮಾಡು, ನಿನ್ನಿಂದ ನನ್ನನ್ನು ದೂರ ಮಾಡಬೇಡ ಎಂದು ಕನಕದಾಸರು ಬೇಡಿಕೊಂಡಿದ್ದಾರೆ. ದುರ್ಜನರ ಸಂಘ ಮಾಡಿದರೆ ಏನಾಗುತ್ತದೆ ಎಂದು ಒಂದು ಕಥೆ ಹೀಗಿದೆ. ಒಬ್ಬ ಬೇಡರವನು ಕಾಡಿನಲ್ಲಿ ಎರಡು ಗಿಳಿಗಳನ್ನು ಬಲೆ ಬೀಸಿ ಹಿಡಿತಾನೆ. ಅದನ್ನು ಬಾಜಾರಿಗೆ ಅಂಗಡಿಗೆ ಹೋಗಿ ತೆಗೆದುಕೊಂಡು ಹೋಗ್ತಾನೆ. ಒಂದು ಗಿಳಿಯನ್ನು ಒಂದು ವೇದ ಪಾಠಶಾಲೆಯ ಅಧ್ಯಾಪಕರು ಕೊಂಡ್ಕೊಳ್ತಾರೆ. ಇನ್ನೊಂದು ಗಿಳಿಯನ್ನು ಒಬ್ಬ ಕಟುಕನು ತೆಗೆದುಕೊಂಡು ಹೋಗ್ತಾನೆ. ಎರಡು ವರ್ಷಗಳಾದ ನಂತರ ಆ ಊರಿಗೆ ಒಬ್ಬ ಹೊಸ ರಾಜನಾಗಿ ಬರ್ತಾನೆ. ಆ ರಾಜನಿಗೆ ಗಿಳಿಗಳ ಮೇಲೆ ಬಹಳ ಪ್ರೀತಿ. ಅದು ಗೊತ್ತಾಗಿರುವಂತಹ ಆ ಗುರುಕುಲದ ಅಧ್ಯಾಪಕರು ತಮ್ಮಲ್ಲಿರುವ ಗಿಳಿಯನ್ನು ಅವನಿಗೆ ಉಡುಗೊರೆಯನ್ನಾಗಿ ಕೊಡ್ತಾರೆ. ಅದು ಬೆಳಗಾದ ಕ್ಷಣ ಜೋರಾಗಿ ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ, ಪ್ರಭಾತೆ ಕರ ದರ್ಶನಂ ಎಂದು ಮತ್ತೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಹೀಗೆ ಬೆಳಗ್ಗೆ ಹೇಳ್ತಾ ಇತ್ತು. ಮಧ್ಯಾಹ್ನ ವೇದ ಮಂತ್ರ ಹೇಳ್ತಾ ಇತ್ತು. ಸಾಯಂಕಾಲ ಮಂತ್ರಪುಷ್ಪ ಹೇಳ್ತಾ ಇತ್ತು. ರಾಜನಿಗೆ ಭಾಳ ಸಂತೋಷ ಆಯಿತು. ಇಂತಹ ಗಿಳಿಗಳು ಬಹಳ ಇರಬಹುದು ಎಂದು ನಂಬಿ ನನ್ನ ಹತ್ತಿರ ಇರುವಂತಹ ಗಿಳಿಯನ್ನು ಯಾರಾದರೂ ತಂದುಕೊಟ್ಟರೆ, ಇನ್ನೊಂದು ಗಿಳಿಯನ್ನು ಯಾರಾದರೂ ತಂದುಕೊಟ್ಟರೆ ಅವರಿಗೆ ನಾನು 100 ನಾಣ್ಯಗಳನ್ನ ಕೊಡ್ತೇನೆ ಅಂತ ಡಂಗುರು ಸಾರ್ತಾನೆ. ತನ್ನಲ್ಲಿದ್ದ ಏನು ಗಿಳಿ ಇತ್ತು ಅದನ್ನು ಮೆರವಣಿಗೆ ಮಾಡಿಸ್ತಾನೆ. ಅದರಂತೆ ಇರುವ ಗಿಳಿಯನ್ನು ಗಿಳಿಯನ್ನು ಕೊಂಡುಕೊಂಡ ಕಟುಕನು ತನ್ನ ಹತ್ತಿರ ಇದ್ದಂತಹ ಆ ಗಿಳಿಯನ್ನು ರಾಜನಿಗೆ ಕೊಡ್ತಾನೆ. ಅವನಿಂದ ಬಂಗಾರದ ನಾಣ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ರಾಜನಿಗೆ ಭಾಳ ಸಂತೋಷ ಆಯ್ತಂತೆ. ಗಿಳಿಯನ್ನು ತನ್ನ ಶಯ್ಯಾಗಾರದಲ್ಲಿಟ್ಟುಕೊಂಡು
ಮರುದಿನ ಬೆಳಗಾಗತ್ತೆ ಬೆಳಗ್ಗೆ. ಆ ತಕ್ಷಣ ಮಾರನೇ ದಿವಸ ಆ ಹೊಸ ಗಿಳಿ ಕಡಿ ಕತ್ತರಿಸೋ ತಲೆ ಒಡೆ ಹಠ ಮಾಡ್ತೀಯ ಕತ್ತೆ ಮಗನೇ ಹುಷಾರ್ ನಿನ್ನ ಕಾಲು ಮುಗಿತೆ ಮುರಿತೇನೆ ಎಂದು ಹೇಳಿ ಪ್ರಾರಂಭಿಸ್ತು. ರಾಜನಿಗೆ ಗಾಬರಿ ಆಯ್ತಂತೆ. ಮಧ್ಯಾಹ್ನ ರಕ್ತವನ್ನು ಎಸೆ ಮಾಂಸ ತೂಕ ಮಾಡು ಎಲ್ಲ ಹೇಳಲಾಸ್ತಂತೆ. ರಾಜನಿಗೆ ಆಶ್ಚರ್ಯವೂ ಆಶ್ಚರ್ಯ. ಅವನಿಗೇನು ಆಶ್ಚರ್ಯ ಅಂದರೆ, ಒಂದು ಗಿಳಿ ಮಂತ್ರ ಹೇಳುತ್ತದೆ, ಇನ್ನೊಂದು ಗಿಳಿ ಬೈಗಳನ್ನು ಹೇಳ್ತದೆ, ಬೈತಾ ಇದೆ. ಹೀಗೇಕೆ? ನೋಡಲಿಕ್ಕೆ ಎರಡೂ ಗಿಳಿಗಳು ಒಂದೇ ರೀತಿಯಾಗಿವೆ, ಅವರ ವ್ಯವಹಾರ ಯಾಕೆ ಬೇರೆ ಬೇರೆಯಾಗಿದೆ? ಈ ಸಮಸ್ಯೆ ನಂಗೆ ಬಿಡಿಸು ಅಂತ ಹೇಳಿ ಮಂತ್ರಿ ಹೇಳ್ತಾನೆ. ಆಗ ಮಂತ್ರಿ ಗಿಳಿಯನ್ನು ಎಲ್ಲಿ ಮಾರಿದ್ರು ಆ ಮಾರುಕಟ್ಟೆಗೆ ಹೋಗ್ತಾನಂತೆ. ಎರಡೂ ಗಿಳಿಗಳನ್ನು ಮಾರಿದವರು ಯಾರು ಎಂದು ಪತ್ತೆ ಹಚ್ತಾನಂತೆ. ಅವನು ಯಾರಿಗೆ ಮಾರಿದನು ಎಂದು ಅವನಿಂದ ತಿಳಿದುಕೊಂಡು ಆಗ ಗೊತ್ತಾಯ್ತಂತೆ. ಒಂದು ಗಿಳಿ ಗುರುಕುಲಕ್ಕೆ ಹೋಗಿ ಅಲ್ಲಿ ಬೆಳೆದಿದೆ, ಇನ್ನೊಂದು ಕಟುಕನ ಮನೆಯಲ್ಲಿ ಬೆಳೆದಿದೆ. ಆದ್ದರಿಂದ ಸಂಘದೋಷದಿಂದ ಭಿನ್ನ ಸ್ವಭಾವ ಆಯಿತು ಎಂದು ರಾಜನಿಗೆ ಗೊತ್ತಾಯ್ತದೆ. ಹಾಗೆ ನಮ್ಮ ಸಂಘ ಯಾರ ಜೊತೆಗೆ ಆಗುತ್ತದೆಯೋ, ನಮ್ಮ ಮಿತ್ರತೆ ಯಾರ ಜೊತೆಗೆ ಆಗುತ್ತದೆಯೋ, ಅದೇ ರೀತಿಯಾಗಿ ನಮ್ಮ ಸ್ವಭಾವ ನಮಗೆ ಸಂಘದಿಂದ ಬರ್ತಾಯಿರ್ತದೆ. ಕುಂತಲೆಯ ಸಂಘ ಮಾಡಿದ ಮಾಧವ ಪತಿತನಾದ, ಅದೇ ತಿರುಪತಿ ಯಾತ್ರಿಕರ ಜೊತೆ ಸಂಘ ಮಾಡಿದಾಗ ಉದ್ಧೃತನಾದ. ಬಾಲಿಯಲ್ಲಿ ಸೇರಿಕೊಂಡಂತಹ ಇಂದ್ರ ರಾವಣನಿಂದ ತಿರಸ್ಕೃತನಾದ, ಅದೇ ಇಂದ್ರ ಅರ್ಜುನನಲ್ಲಿ ಸೇರಿದಾಗ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯನಾದ. ನೋಡ್ರಿ, ಅದರಿಂದ ಒಳ್ಳೆಯವರ ಸಂಘವನ್ನು ಮಾಡಬೇಕು, ಪ್ರಯತ್ನ ಪಟ್ಟು ಮಾಡಬೇಕು. ಹನುಮನ ಸಂಘ ಮಾಡಿದಂತಹ ಸೂರ್ಯ ಸುಗ್ರೀವನಾಗಿ ರಾಮನ ಅನುಗ್ರಹ ಪಡೆದ, ಭೀಮನ ವಿರೋಧ ಮಾಡಿದಂತಹ ದುರ್ಯೋಧನನ ಸಂಘ ಮಾಡಿದ ಸೂರ್ಯನು ಕರ್ಣನಾಗಿ ಕೃಷ್ಣನ ಅವಕೃತಿಗೆ ಪಾತ್ರನಾಗ್ತಾನೆ. ಆದ್ದರಿಂದಲೇ ದಾಸರಾಯರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ ಬೇಡ್ಕೋತಾರೆ. ಅಪ್ಪ ಪರಮಾತ್ಮ, ನಿನ್ನ ಕೊಂಡಾಡುವವರೇ ಮಂಗಳಾತ್ಮರು, ಅಂಥವರ ಸಂಘ ಸುಖವನ್ನು ಕೊಡಪ್ಪ. ಕರುಣಾ ಸಮುದ್ರನಾಗಿರುವಂಥ ಹೇ ಪರಮಾತ್ಮ, ಅಂಥವರ ಸಂಘ ಸುಖ ಕೊಟ್ಟು ನನ್ನನ್ನು ಅನುಗ್ರಹ ಮಾಡಪ್ಪ ದುಷ್ಟರ ಸಂಘದಿಂದ. ಅದಕ್ಕೆ ದುಷ್ಟರ ಸಂಘ ಬೇಡ, ಕೊಡಬೇಡ ಕೊಡಬೇಡ ಅಂತ ಹೇಳ್ತಾರೆ. ನಾವು ಪ್ರಯತ್ನ ಪಟ್ಟು ಸಜ್ಜನರ ಸಂಘವನ್ನು ಮಾಡಬೇಕು, ಪ್ರಯತ್ನ ಪಟ್ಟು ದುಷ್ಟರಿಂದ ದೂರಿರಬೇಕು. ನೋಡಬೇಕು, ದುಷ್ಟರು ಒಂದು ಗೊತ್ತಾದ ತಕ್ಷಣ ಅವರಿಂದ ದೂರಿರಬೇಕು. ಅವರು ಎಷ್ಟೇ ಇದೆ. ಇನ್ನೊಂದು ಕಡೆಯಲ್ಲಿ ದಾಸರಾಯರು ಸಜ್ಜನರ ಸಂಘವನ್ನು ಎನಗಿತ್ತು ಸಲಹು ಅಂತ ಬೇಡ್ಕೋತಾರೆ. ಮತ್ತೊಂದು ಕಡೆಯಲ್ಲಿ ದುರಿತರಾಶಿಯ ಬಿಡಿಸು ದುಸ್ಸಂಗವನ್ನು ಕೆಡಿಸು ಅಂತ ಬೇಡ್ಕೋತಾ ಇದ್ದಾರೆ. ಸಜ್ಜನರ ಸಂಘವನ್ನು ಎನಗಿತ್ತು ಸಲಹು ಪುಂಡರೀಕಾಕ್ಷ, ಹೇ ಪುರುಷೋತ್ತಮ, ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ, ಸಜ್ಜನರ ಸಂಘವನ್ನು ಕೊಡಪ್ಪ. ಸಜ್ಜನರ ಸಂಘದಲ್ಲಿದ್ದರೆ ಆ ನನ್ನ ದುಷ್ಟ ಬುದ್ಧಿಗಳು ಹೊರಟೋಗುತ್ತೆ. ಅವ್ರು ಹೇಳ್ತಾರೆ ಹೀಗೆ ಮಾಡಬೇಡ, ಹಾಗೆ ಮಾಡಬಾರ್ದು, ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಹೀಗೆ ಮಾಡಬೇಕು, ಈ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ. ಹೇಗೆ ತಾಯಿ ತನ್ನ ಮಗುವಿಗೆ ಒಳ್ಳೆ ಕೆಲಸ ಮಾಡಿದಾಗ ಮುದ್ದು ಮಾಡ್ತಾಳೆ, ತಪ್ಪು ಮಾಡಿದಾಗ ಹಾಗೆ ಮಾಡಬೇಡ ಅಂತ ಹೇಳ್ತಾರೆ. ಆ ಮಗು ಹಠ ಮಾಡಿದರೆ ಅವಾಗೇನು ಮಾಡ್ತಾಳವಳು?
ಬೈತಾಳು, ಬೈದು ಇನ್ನೊಮ್ಮೆ ಮಾಡಿದೆ ಅಂದ್ರೆ ನೋಡು ಅಂಥೇಳಿ ಮಾಡ್ತಾಳೆ. ಆದ್ದರಿಂದ ಸಜ್ಜನರ ಸಂಘದಲ್ಲಿದ್ದರೆ ಅವರು ನಮಗೆ ಒಳ್ಳೆಯದನ್ನು ಹೇಳ್ಕೊಡ್ತಾರೆ. ಅದಕ್ಕೆ ದಾಸರು ಬೇಡ್ಕೋತಾ ಇದ್ದಾರೆ, ಅಂತಹ ಸಜ್ಜನರ ಸಂಘವನ್ನು ಕೊಡಪ್ಪ ಪರಮಾತ್ಮ. ಅವರು ಮಂಗಳಾತ್ಮರು, ಯಾವಾಗಲೂ ನಿನ್ನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಕರುಣಸಾಗರನಾಗಿರುವಂತಹ, ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ, ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ಅಂತಹ ಸಜ್ಜನರ ಸಂಘವನ್ನು ಕೊಡು. ಇನ್ನೊಂದು ಕಡೆ ಕನಕದಾಸರು ಹೇಳ್ತಾರೆ, ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜಕ ನೆನೆಸೋ ಮುನ್ನ ಭೇದ ಮಾಡಿ ನೋಡದಿರೋ ಶ್ರೀ ಅಧೋಕ್ಷಜ ಬೇಡ್ಕೋತಾ ಇದ್ದೆ. ಪರಮಾತ್ಮ ಸಾಧು ಸಂಘವನ್ನು ಕೊಡಪ್ಪ, ನೀನೇ ಕೊಡಬೇಕು ಪರಮಾತ್ಮ. ನಾವೇನು ಮಾಡ್ತೇನೆ, ದುರಾಸೆಗೆ ಬಿದ್ದೋ ಇದಕ್ಕೋ ಬಿದ್ದೋ ಮೋಹಕ್ಕೆ ಬಿದ್ದೋ ಏನು ಮಾಡಿ ದುಷ್ಟರ ಸಂಘ ಮಾಡ್ತೀವಿ. ಹಾಗೆ ಮಾಡಬೇಡ ಪರಮಾತ್ಮ, ಸಾಧು ಸಂಘ ಕೊಟ್ಟು ಆ ಸಾಧು ಸಂಜನರು ಏನು ಮಾಡ್ತಾರೆ, ಯಾವಾಗಲೂ ನನ್ನ ಮನಸ್ಸು ನಿನ್ನ ಪಾದದಲ್ಲಿ ಇಡುವಂತೆ ಮಾಡ್ತಾರೆ. ನಾನು ತಪ್ಪು ಮಾಡ್ತೆ, ಹಂಗೆ ಮಾಡಬಾರ್ದಪ್ಪ. 84 ಲಕ್ಷ ಯೋನಿ ದಾಟಿ ಮನುಷ್ಯ ಜನ್ಮ ಬಂದಿದೆ, ಆ ಮನುಜನ್ಮ ಮಾನವ ಜನ್ಮ ಹಾಳು ಮಾಡಿಕೊಳ್ಬಾರ್ದು. ಮಾನವ ಜನ್ಮ ಹಾಳು ಮಾಡಿಕೊಳ್ಳಲೇ ಬೇಡಿ ಹುಚ್ಚಪ್ಪಗಳಿರ ಅಂತ. ಆ ಮಾನವ ಜನ್ಮ ಬಂದಾಗ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಾಗ ಆ ಪರಮಾತ್ಮನ ನಾಮವನ್ನು ನುಡಿಯುತ್ತಾ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಅವನನ್ನು ಕೊಂಡಾಡುತ್ತಾ ಧರ್ಮವನ್ನು ಮಾಡಿದಾಗ ಆಗ ನಾವು ಅನಂತ ದುರಿತ ರಾಶಿಗಳಿಂದ ದೂರ ಆಗ್ತೇವೆ. ಭೇದ ಮಾಡಿ ನೋಡದಿರೋ ಶ್ರೀವೃಕ್ಷಪ್ಪ, ಏನು ಪ್ರಯೋಜನ ಇಲ್ಲ ಅಂತ ಹಂಗೆ ಅನ್ಬೇಡ ಪರಮಾತ್ಮ. ನನಗೆ ಉದ್ಧಾರ ಮಾಡು ತಂದೆ, ಉದ್ಧಾರ ಮಾಡು, ಅನುಗ್ರಹ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದೆ ಪರಮಾತ್ಮ. ನನ್ನನ್ನು ಬೇರೆಯವನು ಅಂತ ತಿಳಿದುಕೊಂಡು ನನ್ನನ್ನು ದೂರ ಮಾಡಬೇಡ ಪರಮಾತ್ಮ, ನಿನ್ನ ಹತ್ತಿರ ಕರೆದುಕೋ. ಹಠ ಮಾಡಿದಾಗ, ಕೂಸು ಹಠ ಮಾಡಿದಾಗ ಏನು ಮಾಡ್ತಾಳೆ ತಾಯಿ, ಸ್ವಲ್ಪ ಇದು ಮಾಡ್ತಾಳೆ, ನಡೆಯ ಕಡೆ ಅಂತ ಹೇಳಿ ಅದು ಅಮ್ಮ ಅಂತ ಅಳ್ಳಿಕ್ ಶುರು ಮಾಡಿದ ತಕ್ಷಣ ಮತ್ತೆ ಬಂದು ಎತ್ಕೋತಾಳ ಇದು. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ, ನನ್ನನ್ನು ದೂರ ಮಾಡಬೇಡಪ್ಪ, ನಿನ್ನ ಹತ್ತಿರ ಕರ್ಕೊ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನೋಡ್ರಿ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂತಹ ಅಧೋಕ್ಷತೆ ನನ್ನ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾ ಇದ್ದಾರೆ. ಅಧೋಕ್ಷತೆ ಹೇಗಿದ್ದಾನೆ ಅಂದರೆ, ಮೇಲಿನ ಬಲಗೈಯಲ್ಲಿ ಗದೆ ಇದೆ, ಎಡಗೈಯಲ್ಲಿ ಶಂಖ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಎಡಗೈಯಲ್ಲಿ ಚಕ್ರವಿ. ಇಂತಹ ಆ ಪರಮಾತ್ಮನನ್ನು ಅಧೋಕ್ಷಜನನ್ನು ಬೇಡ್ಕೋತಾ ಇದ್ದಾರೆ. ಸಜ್ಜನರ ಸಂಘ ಕೊಡು ಪರಮಾತ್ಮ, ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ನಾನು ದುರಾಸೆಗೆ ಬಿದ್ದೋ ಸ್ವಲ್ಪ ಇದಕ್ಕೆ ಬಿದ್ದು ನಾನೇನು ಮಾಡ್ತೇನೆ, ದುರ್ಜನರ ಸಂಘ ಮಾಡ್ತೇನೆ. ಆದರೆ ಆ ಸಂಘದಿಂದ ಮುಂದೆ ದುಃಖ ಅನುಭವಿಸ್ತೇನೋ ನನಗೆ ಗೊತ್ತಾಗೋದೇ, ದುಃಖ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ. ಆದ್ದರಿಂದ ನಿನಗೆ ಪರಮಾತ್ಮ ಅಧೋಕ್ಷಜ ನಾಮಕ ಪರಮಾತ್ಮ ನಿನಗೆ ಬೇಡ್ಕೋತಾ ಇದ್ದೇನೆ ಪರಮಾತ್ಮ. ಈ ಜಡ ಇಂದ್ರಿಯಗಳಿಗೆ ಗೋಚರನ ಅದನ್ನು ಸಿಕ್ಕಿ ಹಾಕ್ಕೊಳ್ಳೋದಂತೆ, ಜಡ ಇಂದ್ರಿಯಗಳಿಗೆ ಸಿಕ್ಕಿ ಹಾಕ್ಕೊಂಡು ನಾನು ದುರ್ಜನರ ಸಂಘ ಮಾಡ್ತೇನೆ ಅಂಥ ಮಾಡದಂತೆ, ಸಜ್ಜನರ ಸಂಘ ಮಾಡುವಂತೆ ಮಾಡಪ್ಪ ನೀನು, ಅದನ್ನು ನೀನೇ ತಂದು ಕೊಡಪ್ಪ. ಸಜ್ಜನರ ಸಂಘದಲ್ಲಿದ್ದರೆ ಯಾವಾಗಲೂ ನಿನ್ನ ಪಾದ ಭಜನೆಯನ್ನು ಮಾಡ್ತೇನೆ, ದುರ್ಜನರ ಸಂಘದಲ್ಲಿದ್ದರೆ ನಿನ್ನನ್ನು ಪೂರ್ತಿಯಾಗಿ ಮರ್ತುಬಿಡ್ತೇನೆ. ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪರಮಾತ್ಮ, ಆ ಧರ್ಮ ಅಧರ್ಮ ಇಷ್ಟರ ಹತ್ರ ನನ್ನ ಕರ್ಕೊಂಡು ಹೋಗಬೇಡ.
ಧರ್ಮದಲ್ಲಿದ್ದರೂ ಅಂಥವ್ರ ಹತ್ರ ನನ್ನ ಕರು ಅಂಥವ್ರ ಸಂಘ ಕೊಡಪ್ಪ ನಿನಗೆ, ನಿನಗೆ ಬೇಡ್ಕೋತಾ ಇದ್ದೇನೆ ಅಧೋಕ್ಷ ಜನಾಮತ್ ಪರಮಾತ್ಮ. ಅಂತಹ ಸಾಧು ಸಂಘ ಕೊಟ್ಟು, ಸಜ್ಜನರ ಸಂಘವನ್ನು ಕೊಟ್ಟು, ದುರ್ಜನರ ಸಂಘವನ್ನು ಕೊಡಬೇಡ ಪರಮಾತ್ಮ. ನಾವು ಹೋದ್ರೆ ಅಲ್ಲಿಂದ ನನ್ನನ್ನು ಬಿಡಿಸಿಕೊಂಡು ಕರ್ಕೊಂಬ ಪರಮಾತ್ಮ ಅಂತ ಹೇಳ್ತಾರೆ. ಮತ್ತು ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲ, ಸಾಧು ಸಜ್ಜನರ ಸಂಘದಲ್ಲಿದ್ದರೆ ಯಾವಾಗಲೂ ನೀನು ಪ್ರಾರ್ಥನೆ ಮಾಡ್ತೇವೆ, ಅವಳು ಹಾಳು ಹಟ್ಟೆ ಹೊಡಿಬೇಡ ಅಂತಾರೆ. ನರಜನ್ಮ ಬಂದಿದೆ, ನಾಲಿಗೆಯನ್ನು ಕೊಟ್ಟಿದ್ದಾನೆ, ಆ ಪರಮಾತ್ಮನ ಸ್ತೋತ್ರವನ್ನು ಮಾಡು ಅಂತ ಹೇಳ್ತಾ ಇದ್ದ. ವಟ 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 ಅಂತ ಹೇಳಿ ನಾಲಿಗೆಯಿಂದ ಹಾಳು ಹರಟೆ ಹೊಡೆಯದೆ, ಜನ್ಮವನ್ನು ಹಾಳು ಮಾಡಿಕೊಳ್ಳದೆ ಆ ಪರಮಾತ್ಮನ ಪಾದದಲ್ಲಿ ಮನಸ್ಸನ್ನು ಇಡು. ಮನಸ್ಸನ್ನಿಟ್ಟು ಭಕ್ತಿಯಿಂದ ಮನಮೊಟ್ಟಿ ಆ ಪರಮಾತ್ಮನ ಭಜನೆಯನ್ನು ಮಾಡು. ಅದೋಕ್ಷಶ ನಿಂಗೆ ಭೇದ ಮಾಡಿ ನೋಡದಿರು, ಇದೇನು ಪ್ರಯೋಜನ ಇಲ್ಲ, ಹಂಗೆ ಭೇದ ಮಾಡಬೇಡಪ್ಪ. ನಿನ್ನ ಭಕ್ತರ ಸಂಘದಲ್ಲಿ ನನಗಿಟ್ಕೊಂಡು ನನಗೆ ಅನುಗ್ರಹ ಮಾಡಪ್ಪ ಪರಮಾತ್ಮ. ಅನುಗ್ರಹ ಮಾಡುವಂತೆ ನನ್ನನ್ನು ಆ ದಾರಿಗೆ ಕರ್ಕೊಂಡು ಹೋಗು ಪರಮಾತ್ಮ. ನಿನ್ನ ಅನುಗ್ರಹ ಆಗುವಂತೆ ಸಾಧು ಸಜ್ಜನರ ಸಂಘವನ್ನು ನೀನೇ ಕೊಡಪ್ಪ ಪರಮಾತ್ಮ. ಯಾವಾಗಲೂ ನನ್ನ ನಾಲಿಗೆ ನಿನ್ನ ನಾಮವನ್ನು ನುಡಿಯುವಂತೆ ಮಾಡು ಪರಮಾತ್ಮ. ನಿನಗೆ ಬೇಡ್ಕೋತಾ ಇದ್ದೇನೆ ಪರಮಾತ್ಮ, ಅಧೋಕ್ಷ ಜನಾಮಕ ಪರಮಾತ್ಮ, ನಿನಗೆ ಬೇಡ್ಕೋತಾ ಇದ್ದೇನೆ ಅಂತ ಹೇಳ್ತಾ ಇದ್ದೆ. ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದಕ್ಕೆ ದಾಸರು ಹೇಳಿದ್ರು, ಸಜ್ಜನರ ಸಂಘವನ್ನು ಎನಗೆತ್ತು ಸಲಹೋ. ನಿನಗೆ ಪರಮಾತ್ಮ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪರಮಾತ್ಮ, ಸಜ್ಜನರ ಸಂಘವನ್ನು ಕೊಡಪ್ಪ. ಇನ್ನೊಂದು ಕಡೆಯಲ್ಲಿ ಬೇಡ್ತಾ ಇದ್ದಾರೆ, ದುರಿತರ ವಿಜಯದಾಸರು ಬೇಡ್ಕೋತಾರೆ, ದುರಿತರಾಶಿಯ ಬಿಡಿಸು, ದುಸ್ಸಂಗವನ್ನು ಕೆಡಿಸು ಅಂಥೇಳಿ ಇನ್ನೊಂದು ಕಡೆ ಬೇಡ್ಕೋತಾರೆ. ಆದ್ದರಿಂದ ಕನಕದಾಸರು ಬೇಡ್ಕೋತಾ ಇದ್ದಾರೆ, ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜಕ ನೆನೆಸು, ಭೇದ ಮಾಡಿ ನೋಡಬೇಡಪ್ಪ. ನನ್ನನ್ನು ಬೇರೆಯವನು ಅಂತ ತಿಳಿದುಕೊಂಡು, ನಿಷ್ಪ್ರಯೋಜಕ ಅಂತ ತಿಳಿದುಕೊಂಡು ನನ್ನನ್ನು ದೂರ ಮಾಡಬೇಡು ಪರಮಾತ್ಮ, ನಿನ್ನ ಹತ್ತಿರ ಕರೆದುಕೋ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ಹಾಡು ಹೇಳುವಾಗ ಸರಿಯಾಗಿ ತಿಳಿದುಕೊಂಡು ಮಾಡಿ. ಪರಮಾತ್ಮ ಸಾಧು ಸಜ್ಜರ ಸಂಘವನ್ನು ಕೊಟ್ಟು ಯಾವಾಗಲೂ ನನ್ನ ಮನಸ್ಸು ನಿನ್ನಲ್ಲಿಯೇ ಇರುವಂತೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಈ ಅಧೋಕ್ಷಜ ಹೇಗಿದ್ದಾನೆ ಅಂಥೇಳಿ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾ ಇದ್ದಾರೆ. ಅಧೋಕ್ಷಜನ ಮೇಲಿನ ಬಲಗೈಯಲ್ಲಿ ಗದೆ ಇದೆ, ಎಡಗೈಯಲ್ಲಿ ಶಂಖವಿದೆ, ಕೆಳಗಿನ ಬಲಗೈಯಲ್ಲಿ ಪದ್ಮವಿದೆ, ಕೆಳಗಿನ ಎಡಗೈಯಲ್ಲಿ ಚಕ್ರವಿದೆ. ಇಂತಹ ಅಧೋಕ್ಷಜನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಪ್ಪ ಅಧೋಕ್ಷಜ, ನಾನು ಎಂದಿಗೂ ಕೆಳಗೆ ಹೋಗದಂತಹ, ನಿನ್ನ ಹೆಸರೇ ಅರ್ಥ ಅದು ಕೊಡ್ತಾ ಇದೆ, ಎಂದಿಗೂ ಕೆಳಗೆ ಹೋಗದಂತಹ, ಪರಾಜಯವನ್ನು ಹೊಂದದಂತಹ, ಯಾವಾಗಲೂ ಉತ್ತಮ ಸ್ಥಾನದಲ್ಲಿರುವಂತಹ, ನಿನ್ನ ಹತ್ತಿರವೇ ಇರುವಂತಹ, ಹೇ ಅಧೋಕ್ಷಜ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಅದು ಬೇಕಾಗಿದ್ದರೆ ಸಾಧು ಸಜ್ಜನರ ಸಂಘವನ್ನು ಕೊಡಬೇಕು, ಅದು ನೀನೇ ಕೊಡು. ಯಾವಾಗಲೂ ನಿನ್ನ ಸ್ಮರಣೆ ಮಾಡ್ತಾ ಇರಬೇಕು. ನಾನು ಹೇಳ್ತಾರೆ, ಇಂದ್ರಿಯಗಳು, ಜಡ ಇಂದ್ರಿಯಗಳಿಗೆ ಪರಮಾತ್ಮ ಗೋಚರನಾಗೋದಿಲ್ಲ. ಆದ್ದರಿಂದ ಆ ಅಂಥ ಮನಸ್ಸು, ಅಂತಃಕರಣ ಸರಿಯಾಗಬೇಕಾದ್ರೆ ನನ್ನ ಜಡ ಇಂದ್ರಿಯಗಳು ಹೊರಗೆ ನೋಡ್ತಾ ಇದ್ದ, ಅದನ್ನು ಬಿಡಿಸಿ ಯಾವಾಗಲೂ ಆ ಒಳಗೆ ಹೃದಯ ಮಂದಿರದಲ್ಲಿರುವಂತಹ, ನಿನ್ನನ್ನೇ ನೋಡುವಂತಹ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ, ನಿನ್ನನ್ನೇ ನೋಡುವಂತಹ ನನಗೆ ಅನುಗ್ರಹ ಮಾಡು ಪರಮಾತ್ಮ. ಅದು ನಿನ್ನ ಅನುಗ್ರಹದಿಂದಲೇ ಸಾಧ್ಯ ಪರಮಾತ್ಮ. ಮತ್ತೆ ಹೇಳ್ತಾ ಇದ್ದಾರೆ, ಧರ್ಮವನ್ನು ಬಿಟ್ಟು ಪತಿತರಾದವರಲ್ಲಿ ಇಲ್ಲದೇ ಇರ್ತಾ ಇದ್ದಾನೆ, ಇಲ್ಲ ಇರೋದಿಲ್ಲ, ಉತ್ತಮರಲ್ಲಿ ಮಾತ್ರ ಪರಮಾತ್ಮ ಇರ್ತಾನೆ. ಆದ್ದರಿಂದ
ಉತ್ತಮರ ಸಂಘವನ್ನು ಎನಗಿತ್ತು ಸಲಹು ಅಂತ ಬೇಡ್ಕೊತಾ ಇದ್ದಾರೆ. ಉತ್ತಮರ ಸಾಧು ಸಂಘ ಕೊಟ್ಟು, ಉತ್ತಮರ ಸಂಘವನ್ನು ಕೊಟ್ಟು ಅಲ್ಲಿದ್ದರೆ ಜ್ಞಾನ, ಭಕ್ತಿ, ವೈರಾಗ್ಯ ಅವೆಲ್ಲ ಸಿಕ್ಕತ್ತೆ. ಆಗಲೇ ಪರಮಾತ್ಮ ಸಿಗ್ತಾನೆ. ಜ್ಞಾನ ಭಕ್ತಿ ವೈರಾಗ್ಯದಿಂದಲೇ ಪರಮಾತ್ಮ ಸಿಗ್ತಾನೆ. ಧರ್ಮ ಬಿಟ್ಟವರ ಹತ್ತಿರ ಪರಮಾತ್ಮ ಎಂದೂ ಇರೋದಿಲ್ಲ. ಅಲೋಕ್ಷಜ ಧರ್ಮವನ್ನು ಬಿಟ್ಟವರ ಹತ್ತಿರ ಇರೋದಿಲ್ಲ, ಎಂದಿಗೂ ಹೋಗೋದಿಲ್ಲ. ಅದರಿಂದಾಗಿ ಅವರ ಹತ್ರ ಇರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅಧೋಕ್ಷಜ ನಮ್ಮ ಅನುಗ್ರಹ ಬೇಕಾಗಿದ್ದರೆ ಧರ್ಮ ಬಿಟ್ಟವರ ಹತ್ತಿರ ಹೋಗ್ಬಾರ್ದು. ಯಾರು ಧರ್ಮದಲ್ಲಿರ್ತಾರೆ ಅವರ ಹತ್ತಿರದಲ್ಲೇ ಇರಬೇಕು. ಇದ್ದು ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಸತತವು ಮಾನವ ಜನ್ಮ ಬಂದಿದೆ ಅದನ್ನು ಹಾಳಿ ಮಾಡಿಕೊಳ್ಳದೆ ಸತತವು ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಸಾಧು ಸಂಘ ಕೊಟ್ಟು, ನಿನ್ನ ಪಾದಭಜನೆಯನ್ನು ಕೊಟ್ಟು ನನಗೆ ಅನುಗ್ರಹ ಮಾಡಪ್ಪ. ಏ ಅಧೋಕ್ಷಜ, ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ. ಇದೇನು ಪ್ರಯೋಜನ ಇಲ್ಲ ಅಂತ ಹೇಳಿ ಬಿಟ್ಬಿಡ್ಬೇಡ ಪರಮಾತ್ಮ. ನನ್ನ ಮೇಲೆ ಅನುಗ್ರಹ ಮಾಡು, ನೀನೇ ಸಾಧು ಸಂಘವನ್ನು ಕೊಡು, ನೀನೇ ನಿನ್ನ ಪಾದಭಜನೆಯನ್ನು ನನಗೆ ಯಾವಾಗಲೂ ಕೊಡು, ನಿನ್ನ ಸ್ಮರಣೆಯನ್ನು ಯಾವಾಗಲೂ ಕೊಡು ಅಂಥೇಳಿ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಆ ರೂಪದ ಪರಮಾತ್ಮನಿಗೆ ಎಷ್ಟು ಸುಂದರವಾಗಿ ಬೇಡ್ಕೊತಾ ಇದ್ದಾರೆ ನೋಡಿ. ಆದ್ದರಿಂದ ಜೀವನದಲ್ಲಿ ಇದನ್ನೇ ಬೇಡ್ಕೋಬೇಕು ಪರಮಾತ್ಮನಿಗೆ. ಸಾಧು ಸಂಘವನ್ನು ಕೊಡು, ಸಜ್ಜನರ ಸಂಘವನ್ನು ಕೊಡು, ದುರ್ಜನರ ಸಂಘವನ್ನು ಕೊಡಬೇಡ ಪರಮಾತ್ಮ. ಯಾವಾಗಲೂ ನಿನ್ನ ಪಾದ ಭಜನೆಯನ್ನು ಕೊಡು ಪರಮಾತ್ಮ. ಸತತ ನಿನ್ನ ಸ್ಮರಣೆ ಇರಬೇಕಪ್ಪ. ನರಜನ್ಮ ಬಂದಿದೆ, ನಾಲಿಗೆ ಬಂದಿದೆ, ನಾಲಿಗೆ ಇದ್ದಾಗ ನಿನ್ನ ಸ್ಮರಣೆ ಮಾಡುವಂತೆ ಮಾಡು ಪರಮಾತ್ಮ ಅಂತೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಇಂತಹ ಅಧೋಕ್ಷಜನನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಒಂದೊಂದು ಪದ್ಯದಲ್ಲಿ ಆ ರೂಪ, ಆ ಸುಂದರವಾಗಿರುವ ರೂಪನ ನೋಡಿರಿ, ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.